ಕೊಪ್ಪಳದ ಗಂಗಾವತಿಯಲ್ಲಿ ವಿದ್ಯುತ್ ಕಂಬಗಳನ್ನು ಹಾಕೋಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದ್ದಾರೆ. ಮನೆಗಳ ಮೇಲಿಂದ ಬೇರೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ, ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಪ್ರಗತಿ ನಗರದ ಗ್ರಾಮಸ್ಥರು ಎನ್ನುವಂಥ ಮಾಹಿತಿ ಸಿಗ್ತಾ. ಕೊಪ್ಪಳದ ಗಂಗಾವತಿ ತಾಲೂಕಿನ ಪ್ರಗತಿ ನಗರ ಗ್ರಾಮಸ್ಥರು ಈ ರೀತಿಯ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ವಿದ್ಯುತ್ ಕಂಬ, ಕರೆಂಟ್ ಕಂಬವನ್ನು ಹಾಕ್ತಾ ಇಲ್ಲ, ಮನೆಗಳ ಮೇಲೆ ವಿದ್ಯುತ್ ವೈರ್ಗಳು ಬಿದ್ದಿವೆ, ಯಾರಾದರೂ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಎನ್ನುವಂಥ ಭಯ. ಉಪವಿಭಾಗಾಧಿಕಾರಿ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ, ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಇಲ್ಲಿ ಜೆಸ್ಕಾಂ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ಕರೆಂಟ್ ಕಂಬ ಇಲ್ಲ, ಒಂದು ಕರೆಂಟ್ ಕಂಬವನ್ನು ಹೂದಿಲ್ಲ, ಅಲ್ಲಿ ಇಟ್ಟಿಲ್ಲ. ಒಂದು ಮನೆಗೆ ಕರೆಂಟ್ ವೈರ್ ಎಳೆದಿದ್ದಾರೆ, ಇನ್ನೊಂದು ಮನೆಗೆ ಕರೆಂಟ್ ವೈರ್ ಎಳಿಬೇಕಿದ್ರೆ ಮುಂಚಿತವಾಗಿ ಅಲ್ಲೊಂದು ಕಂಬ ಬೇಕು, ಆದರೆ ಅಲ್ಲಿ ಕಂಬ ಇಲ್ಲ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹಾಗೆ ಎಳ್ಕೊಂತ ಹೋಗಿದ್ದಾರೆ ವೈರ್ನ. ಯಾರಾದರೂ ಮೇಲ್ಗಡೆಯಿಂದ ಟಚ್ ಮಾಡಿದರೆ ಪ್ರಾಣ ಹೋಗೋದಂತೂ ಗ್ಯಾರಂಟಿ. ಇಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇದೆ. ಹಾಗೆಯೇ ಇಲ್ಲಿ ವಿದ್ಯುತ್ ಕಂಬ ಹಾಕೋಕೆ ಬಂದ ಹಣ ಎಲ್ಲಿಗೆ ಹೋಯಿತು? ಮಾಹಿತಿ ಕೊಡ್ತಾರೆ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಂಬವೂ ಇಲ್ಲ, ನೋಡ್ತಾ ಇದ್ದೀವಿ, ಒಂದು ಕರೆಂಟ್ ಕಂಬವೂ ಇಲ್ಲ, ಯಾಕಿಷ್ಟು ನಿರ್ಲಕ್ಷ್ಯ, ಜನರ ಜೀವದ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದಾರೆ? ಹೌದು ಸಂಪತ್, ಏನಂದ್ರೆ ಕೊಪ್ಪಳದ ಒಂದು ಕನಕಗಿರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತ್ತು ಗಂಗಾವತಿ ತಾಲೂಕಿನಲ್ಲಿ ಇರತಕ್ಕಂಥ ಈಗಾಗಲೇ ಒಂದು ಏಷ್ಯಾ ಖಂಡದಲ್ಲಿ ಅತ್ಯಂತ ಒಂದು ಎರಡನೇ ಸ್ಥಾನ ಪಡೆದಿರತಕ್ಕಂಥ ಒಂದು ಸಕ್ಕರೆ ಫ್ಯಾಕ್ಟರಿ, ಶುಗರ್ ಫ್ಯಾಕ್ಟರಿ ಅಂತ ಏನಂತ ಆ ಒಂದು ಫ್ಯಾಕ್ಟರಿಗೆ ಒಂದು ಹೆಸರಾಗಿರ್ತಕ್ಕಂಥದ್ದು ಈ ಪ್ರಗತಿ ನಗರ. ಈ ಒಂದು ಪ್ರಗತಿ ನಗರದಲ್ಲಿ ಇರತಕ್ಕಂತಹ ಬರೀ ಕೂಲಿ ಕಾರ್ಮಿಕರಲ್ಲಿ ವಾಸವಾಗಿರತಕ್ಕಂಥದ್ದು ಇಂಥ ಒಂದು ಕೂಲಿ ಕಾರ್ಮಿಕರ ಗುಡಿಸಲುಗಳಿಗೆ ಮನೆಗಳಿಗೆ ಇವತ್ತು ವಿದ್ಯುತ್ತಿನ ಒಂದು ಸಂಪರ್ಕ ಕಲ್ಪಿಸಬೇಕಾದ್ರೆ ಇನ್ನೊಬ್ಬರ ಮನೆ ಮೇಲಿಂದ ಒಂದು ವೈರ್ಗಳನ್ನು ಎಳ್ಕೊಂಡು ಬರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದೇ ಒಂದು ಯಾವುದೋ ಒಂದೆರಡು ಓಣಿಗಳಿಗೆ ಆಗಿರ್ತಕ್ಕಂತಹ ಕಂಬದ ಮುಖಾಂತರವಾಗಿ ತಮ್ಮ ತಮ್ಮ ಆ ಒಂದು ಮನೆಗಳ ಮೇಲಿಂದ ತಾವು ಸಂಪರ್ಕವನ್ನು ಕಲ್ಪಿಸಿಕೊಳ್ಬೇಕಾಗುತ್ತದೆ. ಈಗಾಗಲೇ ಒಂದು ಸುಮಾರು 15 ದಿನಗಳಿಂದ ಕೂಡ ಇಲ್ಲಿ ಜಿಟಿ ಜಿಟಿ ಮಳೆ ಇರೋದ್ರಿಂದಾಗಿ ಈ ಒಂದು ಭಾಗದಲ್ಲಿ ಜನರಿಗೆ ಈಗ ಕರೆಂಟ್ ಎಲ್ಲಿ ವೈರು ಏನಾದರೂ ಸ್ವಲ್ಪ ಅರ್ದು ಬಿತ್ತಪ್ಪ ಅಂದ್ರೆ ಜೀವ ಹೋಗ್ತಕ್ಕಂಥ ಒಂದು ಭಯದಲ್ಲಿ ಜನರು ವಾಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯದಿಂದಾಗಿ ಬೇರೆ ಬೇರೆ ಭಾಗದಲ್ಲಿ ಕೂಡ ಈಗಾಗಲೇ ಯಾವ ಒಂದು ಓಣಿಗಳಿಗೆ ವಿದ್ಯುತ್ತಿನ ಸಂಪರ್ಕ ಇಲ್ಲ, ಕಂಬಗಳಿಲ್ಲೋ ಆ ಒಂದು ಕಂಬಗಳು ಹಾಕುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಬಟ್ ಈ ಒಂದು ಭಾಗದಲ್ಲಿ ಮಾತ್ರ, ಈ ಒಂದು ಪ್ರಗತಿ ನಗರದಲ್ಲಿ ಮಾತ್ರ ಬರೀ ಕೂಲಿ ಕಾರ್ಮಿಕರು ವಾಸ ಮಾಡತಕ್ಕಂತಹ ಒಂದು ಏರಿಯಾದಲ್ಲಿ ಈಗ ಯಾವುದೇ ಕಾರಣಕ್ಕೂ ಒಂದು ಈಗ ಓಣಿಗಳಿಗೆ ವಿದ್ಯುತ್ತಿನ ಕಂಬಗಳನ್ನು ಹಾಕದೇ ಇರೋದ್ರಿಂದಾಗಿ ಅಲ್ಲಿರ್ತಕ್ಕಂತಹ ಜನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಜೀವನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿ ಜನರ ಜೀವದ ಜೊತೆ ಆಟ ಆಡ್ತಿದ್ರು ಅಂತ ಹೇಳಬಹುದು ಸಂಪತ್. ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.